ಸದ್ಗುರು, ನಿಮ್ಮ ಒಂದು ಪ್ರಶ್ನೋತ್ತರ ಸತ್ಸಂಗದಲ್ಲಿ ತಾವು ಹೇಳಿದ್ದನ್ನು ಓದಿದ್ದೀನಿ. ಧ್ಯಾನ ಕೂಡ ಗುರಿ ಅಲ್ಲ ಅಂತ. ಅದು ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು. ಬುದ್ಧ ಹೆಚ್ಚು ಧ್ಯಾನ ಮಾಡಲಿಲ್ಲ, ಆದರೆ ಅವನ ಅನುಯಾಯಿಗಳು ಮಾಡ್ತಿದ್ರು. ಧ್ಯಾನ ಜನರು ಅನುಭವಿಸೋ ಆನಂದದ ಅವಸ್ಥೆ ಅಷ್ಟೇ ಅಂದಿದ್ರಿ. ನಾನು ಕೂಡ ಧ್ಯಾನ ಮಾಡ್ತೀನಿ ಮತ್ತು ಆನಂದದ ಅನುಭವ ಆಗುತ್ತೆ, ಅದು ಇಡೀ ದಿನ ಉಳಿಯುತ್ತೆ ಕೂಡ. ಅಧ್ಯಾತ್ಮ ಸಾಧನೆಗೆ ಇಷ್ಟು ಸಾಕ? ನನಗೆ ಇದರ ಬಗ್ಗೆ ಸ್ವಲ್ಪ ಗೊಂದಲ ಇದೆ. ಪ್ರಲೋಭನೆ ಮಟ್ಟಿಗೆ ಅದು ಸಾಕು. ಆನಂದ ಒಂದು ಪ್ರಲೋಭನೆ ಅಷ್ಟೇ. ದುಃಖಕರವಾಗಿದ್ದರೆ ಅದನ್ನು ಮಾಡ್ತೀರಾ? ಇಲ್ಲ. ಹೀಗಾಗಿ ನಿಮಗೆ ಭಾವಪರವಶತೆ ಉಂಟಾಗೋದು ಒಂದು ಪ್ರೋತ್ಸಾಹ ಅಷ್ಟೇ, ಗುರಿಯಲ್ಲ. ಬುದ್ಧ ಭಾವಪರವಶನಾಗಿದ್ದ? ಇಲ್ಲ. ಅವನು ಯಾವತ್ತಾದರೂ ಕುಣಿದಿದ್ದನ್ನು ನೋಡಿದ್ದೀರಾ? ಅವನು ಸುಮ್ಮನೆ ಕೂತಿದ್ದ, ಅದು ಬೇರೆ ವಿಷಯ. ಹಾಗೆ ಕೂತ್ಕೊಳ್ಳಿ ಅಂದರೆ ನೀವು ಕೂಡ್ತೀರಾ? ಇಲ್ಲ, ನಿಮಗೆ ಸ್ವಲ್ಪ ಪ್ರಲೋಭನೆ ಬೇಕು. ಹೀಗಾಗಿ ನಿಮ್ಮಲ್ಲಿ ಆ ಸವಿಯನ್ನು ಉಂಟು ಮಾಡೋದು ಒಂದು ಪ್ರಲೋಭನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಭಾವೋತ್ಕರ್ಷದಲ್ಲಿದ್ದರೆ ನೀವು ಒಳ್ಳೆ ಮನುಷ್ಯರಾಗ್ತೀರಿ ಅಲ್ವಾ? ತುಂಬ ಸಂತೋಷದಲ್ಲಿದ್ದಾಗ ಅದ್ಭುತ ವ್ಯಕ್ತಿಯಾಗಿರ್ತೀರಿ, ದುಃಖದಲ್ಲಿದ್ದಾಗಲೇ ಕೆಟ್ಟವರಾಗೋದು. ಹೌದು ತಾನೆ? ಸಂತೋಷದಲ್ಲಿದ್ದಾಗ ಪ್ರತಿಯೊಬ್ಬರೂ ಅದ್ಭುತ ಮನುಷ್ಯರೇ ಅಲ್ವಾ? ಹಾಗಾಗಿ ಆನಂದ ಬೆಳಗ್ಗೆ ಭಾವೋತ್ಕರ್ಷದ ಒಂದು ಡೋಸ್, ಜಗತ್ತು ಚೆನ್ನಾಗಿರುತ್ತೆ. ಹೈದರಾಬಾದ್ನಲ್ಲಿರೋ ಎಲ್ಲರೂ ದಿನವನ್ನು ಆನಂದದಿಂದ ಶುರು ಮಾಡಿದರೆ ಹೈದರಾಬಾದ್ ಅದ್ಭುತ ಸ್ಥಳವಾಗುತ್ತೆ ಅಲ್ವಾ? ಅವರು ದಿನವನ್ನು ಟೆನ್ಷನ್ನಲ್ಲಿ ಶುರು ಮಾಡ್ತಾರೆ, ಆಗ ಬೇರೆ ಏನೋ ಆಗುತ್ತೆ. ಹೀಗೆ ಭಾವೋತ್ಕರ್ಷ ಧ್ಯಾನದ ಗುರಿ ಅಲ್ಲ, ಮುಂದೆ ಹೋಗಲಿಕ್ಕೆ ಪ್ರೋತ್ಸಾಹ ಅಷ್ಟೇ. ಇಲ್ಲದಿದ್ದರೆ ನೀವು ಮುಂದೆ ಹೋಗಲ್ಲ. ಧ್ಯಾನ ಅಂದರೆ ಏನು? ಧ್ಯಾನದ ಉದ್ದೇಶದ ಬಗ್ಗೆ ಹೇಳಬೇಕಂದ್ರೆ, ಧ್ಯಾನಕ್ಕೆ ಕೂತ್ರೆ ನಿಧಾನವಾಗಿ ಹೀಗಾಗುತ್ತೆ. ನಿಮ್ಮ ದೇಹ ಇಲ್ಲಿದೆ, ನಿಮ್ಮ ಮನಸ್ಸು ಅಲ್ಲಿದೆ, ನೀವು ಅನ್ನೋದು ಮತ್ತೆಲ್ಲೋ ಇದೆ. ಒಮ್ಮೆ ಈ ಮೂರು ವಿಷಯಗಳು ಬೇರೆ ಆದವು ಅಂದರೆ ನಿಮ್ಮ ಮತ್ತು ದೇಹದ ನಡುವೆ, ನಿಮ್ಮ ಮತ್ತು ಮನಸ್ಸಿನ ನಡುವೆ ಅಂತರ ಉಂಟಾದರೆ ಇದು ದುಃಖದ ಅಂತ್ಯ. ದುಃಖದ ಭಯ ಹೊರಟು ಹೋಯಿತು ಅಂದರೆ ಆಗ ಮಾತ್ರ ನೀವು ನಿಮ್ಮ ಸ್ವಸಂರಕ್ಷಣೆ ಪ್ರವೃತ್ತಿಯನ್ನು ತಗ್ಗಿಸ್ತೀರಿ. ಇಲ್ಲದಿದ್ದರೆ ತಗ್ಗಿಸಲ್ಲ. ಎಲ್ಲಿವರೆಗೆ ದುಃಖದ ಭಯ ಇರುತ್ತೋ ಅಲ್ಲಿವರೆಗೆ ಸ್ವಸಂರಕ್ಷಣೆಯ ಪ್ರವೃತ್ತಿನ ಬಿಡೋಲ್ಲ. ನೀವು ಸಹಜವಾಗಿ ಆಧ್ಯಾತ್ಮಿಕರಾಗದೇ ಇರೋದಕ್ಕೆ ಒಂದೇ ಕಾರಣ ಅಂದರೆ ನಿಮ್ಮ ಸ್ವಸಂರಕ್ಷಣೆಯ ಪ್ರವೃತ್ತಿನ ತುಂಬ ಪ್ರಬಲವಾಗಿಸಿದ್ದೀರಿ. ಯಾವಾಗಲೂ ಅದು ಜಗತ್ತಲ್ಲಿ ನಿಮ್ಮನ್ನು ಗುಳ್ಳೆ ತರಹ ಮಾಡ್ತಿದೆ, ಪ್ರತ್ಯೇಕ ಗುಳ್ಳೆ. ಯಾವುದರ ಜೊತೆಯೂ ಬೆರೆಯೋದಕ್ಕೆ ಸಿದ್ಧವಿಲ್ಲ. ನಿಮ್ಮ ಸ್ವಸಂರಕ್ಷಣೆಯ ಪ್ರವೃತ್ತಿಯನ್ನು ಕೆಳಗಿಳಿಸಿದಿದ್ದರೆ ನೀವು ಯಾವ ರೀತಿಯಿಂದಲೂ ಆಧ್ಯಾತ್ಮಿಕರಾಗಲ್ಲ. ನಿಮಗೆ ಜೀವನದ ಏಕತೆಯ ಅರಿವಾಗಲ್ಲ. ಯಾವಾಗಲೂ ಪಂಜರದಲ್ಲಿರೋ ವ್ಯಕ್ತಿಯಾಗಿರ್ತೀರಿ. Have you noticed even in your general life, when you're very happy, you keep your guards down? ಇದನ್ನ ಗಮನಿಸಿದಿರಾ? ನೀವು ತುಂಬಾ ಖುಷಿಯಾಗಿದ್ದಾಗ ನಿಮ್ಮ ಗೋಡೆಗಳನ್ನ ಇಳಿಸ್ತೀರಿ, ಹೌದು ತಾನೆ? ದುಃಖಿ ಇದ್ದಾಗ ಪೂರ್ತಿ ಗೋಡೆಗಳು, ಸಂತೋಷದಿಂದಾಗ ಸ್ವಲ್ಪ ತೆರೆದುಕೊಳ್ತೀರಿ ಅಲ್ವಾ? ಬಹಳ ಸಂತೋಷದಿಂದಾಗ ಪೂರ್ತಿ ತೆರೆದುಕೊಳ್ತೀರಿ, ಗಮನಿಸಿದಿರಾ? ಇದಕ್ಕೆ ನೀವು ಕೆಲವರೊಂದಿಗೆ ಮಾತ್ರ ಸಂತೋಷದಿಂದ ಇರ್ತೀರಿ. ಯಾಕಂದ್ರೆ ನಿಮಗೆ ಸುಮ್ಮನೆ ಸಂತೋಷದಲ್ಲಿದ್ದುಕೊಂಡು ವಿಷಯಗಳನ್ನು ನಿಲ್ಲಿಸಬೇಕಾದಾಗ ನಿಲ್ಲಿಸೋದು ಗೊತ್ತಿಲ್ಲ. ಬರೀ 5 ಜನರ ಜೊತೆ ಸಂತೋಷದಿಂದ ಇರೋಕೆ ಸಿದ್ಧರಾಗಿದ್ದೀರಿ. ಸಂತೋಷವಾಗಿರೋದಕ್ಕೆ ಅದು ಮಾತ್ರ ಸುರಕ್ಷಿತ ಅಂದುಕೊಂಡಿದ್ದೀರಿ. ಯಾಕಂದರೆ ಸಂತೋಷವನ್ನು ನೀವು ದುರ್ಬಲತೆಯಾಗಿ ತಿಳಿದಿದ್ದೀರಿ. ರಸ್ತೆಯಲ್ಲಿ ಯಾರನ್ನಾದರೂ ನೋಡಿ ಮುಗುಳ್ನಕ್ಕರೆ ಹೀಗೆ ನೋಡ್ತಾರೆ. ಯಾಕೆ? ಮುಗುಳ್ನಾಗೋದಕ್ಕೆ ಏನು ಸಮಸ್ಯೆ? ಏನು ಕಳ್ಕೋತಾರೆ? ನಕ್ಕರೆ ಏನೋ ಮಾಡ್ತಾರೆ ಅಂದ್ಕೋತಾರೆ. ಏನು ಮಾಡ್ತಾರೆ? ನಿಮ್ಮ ದುಡ್ಡು ಕದಿಯೋದಕ್ಕೆ ಬಂದರೆ ತಡೀಬಹುದು. ನೀವು ನಕ್ಕರೆ ಕಳ್ಳನೂ ನಗ್ತಾನೆ. ನೀವ್ಯಾಕೆ ಮುಗುಳ್ನಗಲ್ಲ? ಏನು ಸಮಸ್ಯೆ? ಪ್ರಯತ್ನ ಮಾಡಿ, ಹೊರಗೆ ಹೋಗಿ ಮುಗುಳ್ನಗಿ. ಜನ ಹೀಗೆ ನೋಡ್ತಾರೆ, ಅವರಿಗೆ ಆಶ್ಚರ್ಯವಾಗುತ್ತೆ, ಯಾರೋ ನನ್ನ ದುರ್ಬಲವಾಗಿಸ್ತಿದ್ದಾರೆ ಅಂತ. ರಸ್ತೆಯಲ್ಲಿ ಕಲ್ಲಿನ ಥರ ನಡೆದು ಮನೆಗೆ ಹೋಗಿ ಜೀವಂತವಾಗೋದಕ್ಕೆ ಬಯಸ್ತಾರೆ. ಅದು ನಡೆಯೋಲ್ಲ. ಸ್ವಲ್ಪ ಸಮಯದ ನಂತರ ಮನೆಯಲ್ಲೂ ಕಲ್ಲಾಗ್ತೀರಿ. ಜೀವಂತವಾಗಿರಬೇಕಂದ್ರೆ ಎಲ್ಲ ಕಡೆ ಅಭ್ಯಾಸ ಮಾಡಬೇಕು. ಹೀಗಾಗಿ ಧ್ಯಾನ ನಿಮ್ಮ ಮತ್ತು ದೇಹದ ನಡುವೆ, ನಿಮ್ಮ ಮತ್ತು ಮನಸ್ಸಿನ ನಡುವೆ ಅಂತರ ಉಂಟು ಮಾಡುತ್ತೆ. ಮನುಷ್ಯನಿಗೆ ಗೊತ್ತಿರೋ ಎಲ್ಲ ದುಃಖಗಳು ಆಗಿದ್ದು ದೇಹ ಮತ್ತು ಮನಸ್ಸಿನ ಮೂಲಕ. ಬೇರೆ ಥರದ ದುಃಖ ನಿಮಗೆ ಗೊತ್ತಾ? ಇರೋದು ಎರಡೇ ತರಹ ಅಲ್ವಾ? ಇವೆರಡರಿಂದ ಅಂತರ ಉಂಟಾಯಿತು ಅಂದರೆ ಅದು ದುಃಖದ ಅಂತ್ಯ. ದುಃಖದ ಭಯ ಹೋಯಿತು ಅಂದರೆ ಆಗ ಮಾತ್ರ ಜೀವನದ ಬೇರೆ ಬೇರೆ ಆಯಾಮಗಳಿಗೆ ಹೋಗೋ ಸಾಹಸ ಮಾಡ್ತೀರಿ. ಇಲ್ಲದಿದ್ದರೆ ನಾನು ಏನು ಹೇಳಿದರೂ ಸುರಕ್ಷತೆಯನ್ನಷ್ಟೇ ಹಂಬಲಿಸ್ತೀರಿ.